subscribe now and press the bell icon. Never miss an update. Hi, hello friends. Manipal Kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎಳೆ ನವಿಲುಕೋಸಿಂದ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ, ಅದಕ್ಕೆ ಎಳೆ ನವಿಲುಕೋಸು ತೋರಿಸ್ತಾ ಇದ್ದೀನಿ. ಅದು ಎಳೆಯದು ಅಂದರೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಉಗುರಿಂದ ಹೀಗೆ ಪ್ರೆಸ್ ಇದು ಮಾಡಿದಾಗ ಉಗುರು ಒಳಗೆ ಹೋಗಬೇಕು, ಸ್ಕಿನ್ ಒಳಗೆ, ಆವಾಗ ಅದು ಎಳೆಯದು ಅಂತ ಅರ್ಥ. ಈಗ ಅದಕ್ಕೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ 2 ಟೇಬಲ್ ಸ್ಪೂನು ಎಣ್ಣೆಯನ್ನು, ಯಾವುದಾದ್ರೂ ಎಣ್ಣೆ ನಿಮ್ಗೆ ಖುಷಿ ಇರೋದು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಇವಾಗ ಕಾಯಿತ್ಲು 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಹಾಗೆ ನೋಡಿ, ಚಟಪಟ ಅನ್ಬೇಕಾದ್ರೆ 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ನೋಡಿ, ಅದು ಎರಡು ಚಟಪಟ ಅಂತ ಇರಬೇಕಾದ್ರೆ 1 ಟೀಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ನೋಡಿ, ಅದು ಚಟಪಟ ಅಂತ ಇದೆ, ಇದು ಎರಡು ಹುರಿತಾ ಇದೆ ಇವಾಗ ಎಲ್ಲದರಲ್ಲೂ. ಅದರಲ್ಲಿ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಒಂದ್ಸತಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ಈಗ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಭಾಗ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ 1 ಬ್ಯಾಡಗಿ ಮೆಣಸಿನ್ಕಾಯಿ ತುಂಡುಗಳು ಹಾಕ್ಕೊಳ್ಳಿ, ತುಂಡು ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಪರಿಮಳಕ್ಕೆ. ಎಲ್ಲನೂ ಒಟ್ಟಿಗೆ ಅದಕ್ಕೆ ಕಂಬೈನ್ ಆಗಿ ಅರೋಮೆಟಿಕ್ ಆಗೋ ತನಕ ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನಾವು ಅದೆಲ್ಲ ಇವಾಗ ಹುರಿದು ಬಂದ್ಬಿಡ್ತು, ಹೌದಾ, ಕಾಣತ್ತಲ್ಲ. ಈಗ ಅದಕ್ಕೆ 2/3 ಕಪ್ಪು ಸಣ್ಣ ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೋಡ್ಕೊಂಡು ಬೇಕಾದರೆ ಹಾಕ್ಬೋದು, ಇವಾಗ ತುಂಬ ಹಾಕ್ಕೊಳ್ಳೋದು ಬೇಡ ಸಾಕು. ಹಾಗೆ 1/3 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, ಆಯ್ತಲ್ಲ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಬೇಕು, ಅಷ್ಟರ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಆಯಿತು ನೋಡಿ, ಹೌದಾ, 2-3 ನಿಮಿಷ ಆಗುತ್ತೆ ಲೋ ಫ್ಲೇಮಲ್ಲಿ. ಈಗ ಅದಕ್ಕೆ 2 ಪಿಂಚು ಹಿಂಗು ಪುಡಿ ಹಾಕ್ಕೊಳ್ಳಿ, ಸಾಟೆ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ, ಇದರಿಂದ ಸ್ಪ್ಯಾಟುಲಾಯಿಂದ ಸಾಟೆ ಮಾಡ್ಕೊಳ್ಳಿ, ಆಯ್ತಲ್ಲ. ಈಗ ಅದಕ್ಕೆ 3 ಟೇಬಲ್ಸ್ಪೂನು ನಾನು 1/2 ಅವರ್ ನೆನೆಸಿಟ್ಟಿದ್ದೆ ಇದು ಹೆಸರುಬೇಳೆ, ಅದನ್ನು ಹಾಕ್ಕೊಳ್ಳಿ. ಮತ್ತು ಅದನ್ನು ನೀರುಳ್ಳಿ ಇದ್ರ ಜೊತೆ ಎಲ್ಲ ಚೆನ್ನಾಗಿ ಒಂದು ಅದಕ್ಕೆ ಕೈ ಆಡಿಸ್ಕೊಳ್ಳಿ ಇದರಿಂದ ಸೌಟಿಂದ. ಹಾಗೆ ಇವಾಗ 2 ಕಪ್ಪು ಎಷ್ಟು ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ನೋಡಿ, ನೋಡಿದ್ರಲ್ಲ, ಕಟ್ ಮಾಡಿರುವಂಥ ನವಿಲುಕೋಸು ಹಾಕ್ಕೊಳ್ಳಿ. ನಾನು ತುರಿದಿಲ್ಲ, ಯಾಕಂದರೆ ತುರಿದ್ರೆ ನಮ್ಮ ಮನೇಲಿ ಆಗೋಲ್ಲ. ಹಾಗೆ 2 ಟೇಬಲ್ಸ್ಪೂನ್ ನೀರು ಹಾಕ್ಕೊಳ್ಳಿ ಅದಕ್ಕೆ ಬೇಯಲಿಕ್ಕೆ, ಯಾಕಂದರೆ ತುಂಬ ಎಳೆದು ತುಂಬ ಚೆನ್ನಾಗಾಗುತ್ತೆ, ಬೇಗ ಬೆಂದು ಬಂದುಬಿಡುತ್ತೆ. ಈಗ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಅದೆಲ್ಲ ಸೇರಿ ಬಂದುಬಿಡಲಿ. ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ 8-10 ನಿಮಿಷದ ತನಕ ಲೋ ಫ್ಲೇಮಲ್ಲಿ. ಆವಾಗ ನೋಡಿ ಆಗುತ್ತೆ, ಇವಾಗ ನೋಡಿ ಆಗಿದೆ, ಕಲರ್ ಚೇಂಜ್ ಆಯಿತು ನೋಡಿ. ಇವಾಗ ನಿಮಗೆ ಕೈ ಆಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಆಗ್ಬಿಡ್ತು, ಕುಕ್ಕಾಗಿ ಬಂದುಬಿಡ್ತು. ಮೂಂಗ್ ದಾಲು ಬೇಗ ಕುಕ್ಕಾಗಿ ಬಂದುಬಿಡುತ್ತೆ ಹೆಸರುಬೇಳೆನು. ಈಗ ಅದಕ್ಕೆ 2 ಟೇಬಲ್ಸ್ಪೂನು ತೆಂಗಿನ ತುರಿ ಹಾಕ್ಕೊಳ್ಳಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಮತ್ತು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ. ಯಾಕೆ ಮಾಡ್ತೀರಿ ಅಂತ ಕೇಳ್ಬೋದು. ಇವಾಗ ತೆಂಗಿನಕಾಯಿ ಹಾಕಿದ್ಮೇಲೆ ನಾವು ಕವರ್ ಆ್ಯಂಡ್ ಕುಕ್ ಮಾಡದೇ ಇದ್ದರೆ ಕೆಲವು ಸತಿ ರಾತ್ರಿ ಉಳಿದ್ರೆ ಹಾಳಾಗುತ್ತೆ. ಸೊ ಕವರ್ ಆ್ಯಂಡ್ ಕುಕ್ ಮಾಡಲೇಬೇಕು ತೆಂಗಿನಕಾಯಿ ಹಾಕ್ಬಿಟ್ಟು. ಈಗ ಮತ್ತೆ ಚೆಕ್ ಮಾಡಿ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಎಲ್ಲ ಇದು ಮಿಕ್ಸ್ ಆಗಿ ಬರಲಿ ಚೆನ್ನಾಗಿ. ಪರಿಮಳಯುಕ್ತ ಆಗುತ್ತೆ ತೆಂಗಿನಕಾಯಿ ಪ್ರಿಯರು ನಾವು ಹಾಕಲೇಬೇಕು ನಮಗೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡಿದ್ರು. ಈಗ ನಿಮಗೆ ಅದಕ್ಕೂ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಈಗ ನಿಮಗೆ ಯಮ್ಮಿ ನವಿಲುಕೋಸು ಪಲ್ಯ ರೆಡಿ ಆಯಿತು. ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ, ಅನ್ನ ಬೇಳೆ ಜೊತೆ ಸೇವ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಕೆಲವರು ಪಲ್ಯದ್ದೇ ಲಿಂಕ್ಸ್ ಹಾಕಿರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್. ಬಾಯ್ ಬಾಯ್.